ಹಾಸನ ಜಿಲ್ಲೆಯಲ್ಲೂ ಕೂಡ ಚುನಾವಣೆ ಕಾವೇರಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಚುನಾವಣಾ ನಿಮಿತ್ತ ಮತದಾರರಿಗೆ ಭರ್ಜರಿ ಬಾಡೂಟ ಹಾಕಿದ್ದಾರೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ನಾನಾ ಕಸರತ್ತುಗಳು ನಡೆಯುತ್ತೆ. ಕುಕ್ಕರ್ ಪಾಲಿಟಿಕ್ಸ್ ಅಥವಾ ಈ ರೀತಿ ಬಾಡೂಟಗಳು ಇದೀಗ ಹಾಸನದಲ್ಲಿ ಸುದ್ದಿಯಾಗಿದೆ. ಎಚ್ ಕೆ ಸುರೇಶ್ ಅವರು ಗುಂಡು ತುಂಡು ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಅಗಸರಹಳ್ಳಿ ಬಾರಿಯಲ್ಲಿ ಜನರಿಗೆ ಬಾಡೂಟ ಆಯೋಜನೆ ಮಾಡಿದ್ದಾರೆ. ಬಿಜೆಪಿ ಹಾಸನ ಟಿಕೆಟ್ ಆಕಾಂಕ್ಷಿ ಎಚ್ ಕೆ ಸುರೇಶ್ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೂಡ ಬೇಲೂರು ವಿಧಾನಸಭಾ ಕ್ಷೇತ್ರದ ಅಗಸರಹಳ್ಳಿಯಲ್ಲಿ ಬಾಡೂಟ ಏರ್ಪಾಡಾಗಿರೋದು. ಪ್ರತಿದಿನ ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಡೂಟ ಆಯೋಜನೆ ಆಗ್ತಾ ಇದೆ. ಸೊ ಭರ್ಜರಿ ಬಾಡೂಟದ ಮುಖಾಂತರ ಮತದಾರರನ್ನು ಸೆಳೆಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನೋಡಬೇಕು ಇವರ ಬಾಡೂಟ ತಿಂದ ಮತದಾರರು ಊಟ ಆದ ಮೇಲೆ ಓಟಿನ ಮುಖಾಂತರ ಇವರ ಋಣ ತೀರಿಸ್ತಾರಾ ಅಥವಾ ಬಾಡೂಟ ಇದೆ ಅಂತ ಹೇಳಿ ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರಾ ಅಂತ. ನನ್ನ ಪ್ರಕಾರ ಬಂದು ಮಾಡ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ಬಾಡೂಟ ಹಾಕಿದ್ದಾರೆ ಅನ್ನೋ ವಿಚಾರಕ್ಕೆ ಓಟು ಕೊಟ್ಟರೆ ಮಾರ್ಕೊಂಡಂತೆ, ಪ್ರಜಾಪ್ರಭುತ್ವದ ಕೊಲೆ ಮಾಡದಂತೆ. ಒಂದು ಕಡೆ ನೋಡಿ, ಇನ್ನೊಂದು ಕಡೆ ಇದೇ ಬಾಡೂಟದ ದೃಶ್ಯ. ಒಂದು ಕಡೆಯಲ್ಲೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಿದ್ರೆ ಇನ್ನೊಂದು ಕಡೆಯಲ್ಲೆಲ್ಲ ಹೊಟ್ಟೆ ತುಂಬ ಕುಡ್ಕೊಂಡು ಬಿಟ್ಟಿದ್ದಾರೆ. ಯಾವ ರೀತಿ ಇದ್ದಾರೆ ಅಂತಂದ್ರೆ ಅವ್ರಿಗೆ ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಪರಿವೇ ಇಲ್ಲ. ಬಿಸಿಲಾದರೇನು, ಮಳೆಯಾದರೇನು, ಚಳಿಯಾದರೇನು ಅಂತ ಹೇಳಿ ಕಂಡು ಕಂಡಲ್ಲಿ ಕುಡಿದು ಬಿದ್ದಿದ್ದಾರೆ. ಸೊ ಇದು ಕೇವಲ ತುಂಡಿನ ಬಾಡೂಟ ಅಲ್ಲ, ಇಲ್ಲಿ ಗುಂಡು ಕೂಡ ಇತ್ತು. ಸೊ ಅಲ್ಲಿನ ಮತದಾರರಿಗೆ ಯಾವ್ಯಾವ ರೀತಿ ಆಮಿಷ ಎಲ್ಲ ಒಡ್ಬೇಕು, ಯಾವ್ಯಾವ ರೀತಿ ಅವರನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು ಅವರ ಓಟಾಗಿ ಅಂತ ಹೇಳಿ ಎಲ್ಲ ರೀತಿಯ ತಯಾರಿಯನ್ನು ಎಚ್ ಕೆ ಸುರೇಶ್ ಅವರು, ಅದು ಬಿಜೆಪಿ ಜಿಲ್ಲಾಧ್ಯಕ್ಷರು ಮಾಡಿರೋದು, ಅವರ ಹೈಕಮಾಂಡ್ ನಾಯಕರ ಮಾತುಗಳಿಗೂ ಇವರ ನಡೆಗಳಿಗೂ ಯಾಕೋ ತುಲನೆ ಆಗ್ತಾ ಇಲ್ಲ. ನೋಡ್ಬೇಕೇನಾಗುತ್ತೆ, ಇದು ಇನ್ನಿಷ್ಟು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುತ್ತಾ, ಈ ಬಾಡೂಟದಿಂದಲೇ ಇವ್ರಿಗೆ ಓಟ್ ಬಂದ್ಬಿಡುತ್ತಾ ಗಮನಿಸಬೇಕು. ಸಚಿನ್ ಶೆಟ್ಟಿ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ ಒಂದು ಕಡೆಯಲ್ಲಿ ಬಾಡೂಟ, ಇನ್ನೊಂದು ಕಡೆಯಲ್ಲಿ ಗುಂಡಿನ ಪಾರ್ಟಿ, ಇದೆಲ್ಲ ಓಟ ಕನ್ವರ್ಟ್ ಆಗುತ್ತಾ ಸಚಿನ್, ಅವ್ರ ಗೆಲುವಿಗೆ ಇದೇ ಸಾಕಾರ ಆಗುತ್ತಾ? ಎಸ್ ಪ್ರಣೋತ್, ಏನು ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆ ದಿನೇ ದಿನೇ ಗರಿಗೆದರ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಮತದಾರರಿಗೆ ಗಿಫ್ಟ್ ಕೊಡುವ ಮೂಲಕ ಏನು ಏನು ಒಂದು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರು ಪ್ರಚಾರ ಪಡ್ಕೊಳ್ತಿದ್ರೆ, ಮತ್ತೊಂದ್ ಕಡೆ ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಒಂದು ಬಾಡೂಟ ಆಯೋಜನೆ ಮಾಡಿರ್ತಕ್ಕಂಥದ್ದು. ಬೇಲೂರು ತಾಲೂಕಿನ ಅಗಸರಹಳ್ಳಿ ಬಾರೆಯಲ್ಲಿ ನೂರಾರು ಜನ ಕಾರ್ಯಕರ್ತರಿಗೆ ಬಾಡೂಟ ಅರೇಂಜ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಬಾಡೂಟದ ಜೊತೆಗೆ ಏನು ಎಣ್ಣೆ ಪಾರ್ಟಿನೂ ಕೂಡ ಆಯೋಜನೆ ಮಾಡಿರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕುಡಿದು ಮತ್ತಿನಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೇ ಬಿದ್ದಿರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ಮತದಾರರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಈ ರೀತಿಯಾದ ಘಟನೆಗಳು ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ, ಅಂದ್ರೆ ಬಾಡೂಟ ಹಾಕೋದು ಆಗ್ಲಿ, ಆದ್ರೆ ಈ ರೀತಿ ಎಣ್ಣೆಗಳನ್ನ ಕುಡಿಸಿ ಎಲ್ಲಂದ್ರಲ್ಲಿ ಬೀಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವತ್ತು ಕೂಡ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಏನು, ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಏನಿದೆ, ಈ ಅಂಗವಾಗಿ ಏನು ನಿನ್ನೆ ಅಲ್ಲಿ ಒಂದು ಪಾರ್ಟಿನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪ್ರತಿ ಗ್ರಾಮ ಪಂಚಾಯತಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿಯೂ ಇಂತಹ ಬಾಡೂಟ ಆಯೋಜನೆ ಜಿಲ್ಲಾಧ್ಯಕ್ಷರು ಮಾಡ್ತಿರೋ ತಕ್ಕಂಥದ್ದು ಪ್ರಣವ್.